ಚಂಡಿಯವಳೆ ನಪ್ಪಾಲ ಜಮ ಆಗ್ಬಿಟ್ಟಿದ್ದಾಳೆ ಶಿವ. ಶಿವ ಹಾಕ್ದೆ ಯಾಕೆ ಯಜಮಾನ್ರೆ, ಎಲ್ಲಾ ಬಾಗಿಲುಗಳನ್ನು ಹಾಕಿಸ್ತಾ ಇದ್ದೀರಾ? ಆಷಾಢಗಳಿಗೆ ಬೀಸುತ್ತೆ ಅಂತ. ಇಲ್ಲ, ವೈಶಾಖದ ಬಿಸಿಲು ತಟ್ಟುತ್ತೆ ಅಂತ. ಹಾಗೆ ಕೆಲಸ ನೋಡು. ನನ್ನ ಸರ್ಕಾರ ನನಗಾಗಿದೆ. ಎಸ್ ಕಮಿಷನರ್ ಸ್ಪೀಕಿಂಗ್. ಕಮಿಷನರ್ ಸಾಹೇಬ್ರ ಸರ್, ನಾನು ಎಮ್ ಎಲ್ ರಾವ್ ಮಾತಾಡ್ತಾ ಇದ್ದೀನಿ. ನನ್ನ ಹಾರ್ಟ್ ಪಕ್ಕ 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 ಅಂತ ಹೊಡ್ಕೊಳ್ತಾ ಇದೆ. ದಯವಿಟ್ಟು ಪೊಲೀಸ್ ಪ್ರೊಟೆಕ್ಷನ್ ಕಳಿಸ್ಕೊಡಿ. ಯಾಕೆ, ಏನಾಯ್ತು ನಿಮ್ಗೆ? ಅದೇ, ನನ್ನ ಸ್ನೇಹಿತರು ಇಬ್ರು ಕೊಲೆ ಆಗೋದ್ರಲ್ಲ ಶಿವ, ಅವ್ರನ್ನ ಕಂಡುಹಿಡಿಯೋವರೆಗೂ ನನ್ನ ಪ್ರಾಣಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ. ಡೋಂಟ್ ವರಿ, ನಿಮ್ ಪ್ರಾಣಕ್ಕೆ ಯಾವ ಆಪತ್ತು ಬರೋ ಹಾಗೆ ನಾವು ನೋಡ್ಕೋತೀವಿ. ಓಕೆ. ಇವೆಲ್ಲ ಎಲ್ಲೇವೆ? ನಾ ಹೋಗಿ ನೋಡ್ಕೊಂಡ್ ಬರ್ತೀನಿ ಸರ್. ಒಬ್ರೇ ಹೋಗ್ತೀರಾ? ಯೋ, ರೈಫಲ್ ಇಲ್ಲ ಹೇಳ ಸರ್. ನಾನು ನೀನ್ ಕೇಳ್ತೀನಿ, ಇಲ್ಲೇ ಇರು. ಸರ್, ನೀವೇನ ಎಮ್ ಎಲ್ ರಾವ್? ನಿಮ್ಗೇನ ಪ್ರೊಟೆಕ್ಷನ್? ನನಗಲ್ಲ, ನನ್ನ ಪ್ರಾಣಿ. ಎಲ್ಲಿ ತನಕ ಹೋಗೋ ತನಕ? ಓಕೆ ಸರ್. ಹೇಳ್ರಿ, ನೀವಿನ್ನೂ ಹೆಡ್ ಕಾನ್ಸ್ಟೇಬಲ್ಲ ಏನ್ ಸರ್ ಮಾಡೋದು? ನಮ್ಮ ಮನೆ ಬರಹ ಯೋಚನೆ ಮಾಡಿ ಮಾಡಿ ದೊಡ್ಡ ದೊಡ್ಡವರೆಲ್ಲ ನನ್ನ ಜೇಬ್ನಲ್ಲಿದ್ದಾರೆ. ಹಾಗಾದ್ರೆ ನನ್ನ ಜೇಬ್ನಲ್ಲಿ ಹಾಕೊಳ್ಳಿ ಸರ್. ನಿಮ್ಮ ಜೇಬ್ನಲ್ಲಿ ಹಾಕೊಂಡೆ ನಿಮಗೆ ಸಬ್ ಇನ್ಸ್ಪೆಕ್ಟರ್ ಚಾನ್ಸಿಗೆ ಪ್ರಮೋಟ್ ಮಾಡಿಸ್ಕೊಡ್ತೇನೆ. ಆದ್ರೆ ಸರಿಯಾಗಿ ಕಾವಲ್ ಕಾಯ್ಬೇಕು, ಒಂದ್ ನರ ಪಿಳ್ಳೆ ಒಳಗಡೆ ಬೇಡ್ಕೊಡು. ಬಿಡಾಗಿಲ್ಲ ಸರ್, ಬಿಡಲ್ಲ. ನೀವ್ ಧೈರ್ಯ ಹೋಗಿ ಸರ್. ಅಬ್ಬ, ಅಂತೂ ಇಷ್ಟ ಇಲ್ಲ, ನಾನು ಇನ್ಸ್ಪೆಕ್ಟರ್ ಆಯ್ತೀನಿ. ವೀರಯ್ಯ, ಶಿವರಯ್ಯ, ಮನೆ ಸುತ್ತ ಸರ್ಪ್ ಕಾವಲು ಕಾಯ್ಬೇಕು. ಸರಿ ಸರ್. ಎಷ್ಟು ಬರ್ಬೇಕು? ಏನು ಅದೇ ಸರ್ಪಗಳು ಅವುಗಳು? ಅಯ್ಯಪ್ಪ, ಯೋ, ಮನೆ ಸುತ್ತ ಸರ್ಪದ ಕಾವಲು ಕಾರ ಅಂದ್ರೆ ಏನು? ಸರ್ಪಗಳು ತರ್ತಾನಂತೆ. ಒಂದ್ ಜಿರ್ಲೆ ಒಳಗಡೆ ಬಿಡಬಾರ್ದು. ಎಸ್ ಸರ್. ಜಿರ್ಲೆ ಬಂದ್ರೆ ಒಳಗೆ ಬಿಡಲ್ಲ ಸರ್. ಮನುಷ್ಯರು ಬಂದ್ರೆ ಬಿಡಬಹುದ ಸರ್? ಧಾರಾಳವಾಗಿ. ಯೋ, ಹೋಗಯ್ಯ, ಕಾವಲು ಕಾಯಿ. ಯೋ, ಹೋಗ. ನೀನು ಹಿಂದೆ ಹೋ. ನಿಮ್ ಪಕ್ಕದಲ್ಲೇ ನಾನಿರ್ಬೇಕು ಸರ್. ನಿಮ್ ನೆಕ್ಸ್ಟ್ ನಾನೇ ತಾನೇ. ನೋಡು ಮಗನೇ, ಈ ಜನ್ಮದಲ್ಲಿ ನಾನ್ ಮೇಲೆ ಸೀಟ್ ಹೋಗಲ್ಲ, ನೀ ನನ್ನ ಸೀಟಿಗೆ ಬರಲ್ಲ. ಸುಮ್ನೆ ಯಾಕೆ ಒದ್ದಾಡ್ತೀಯ? ಹೋಗಿ ಕಾವಲ್ಕ ಹೋಗಪ್ಪ, ಹೋಗು. ಸರ್, ನಾ ಎಲ್ಲಿ ತಗೋಬೇಕು? ಅಯ್ಯೋ, ನನ್ನ ತಲೆ ಮೇಲೆ ತಗೋಪ್ಪ. ಸರಿ, ಸುಮ್ಮನೆ ತಲೆ ತಿನ್ಬೇಡ. ಮಾಡ್ತಾ ಇದೀಯ, ಮುಷ್ಟಿ ಮೇಲೆ ಕೂತ್ನೋಡು. ಹೋಗಿ ನೋಡಿ. ರಾವ್, ನೀನೊಬ್ಬ ಇಡಿಯಟ್. ಪೊಲೀಸ್ ಪ್ರೊಟೆಕ್ಷನ್ ಯಾಕೋ ನಿನಗೆ? ನನ್ ಪ್ರಾಣ ಉಳಿಸ್ಕೊಳಕ್ಕೆ ಕಣೋ ದಿವಾಕರ, ನೀನು ಆ ಚಂಡಿನ ಚಂದ್ರನ ಮುಗಿಸೋವರೆಗೂ ನನ್ನ ಪೊಲೀಸ್ ರಕ್ಷಣೆ ಬೇಕೇ ಬೇಕು. ಲೋ ರಾವ್, ನನ್ನ ಮಾತು ಕೇಳು. ಇಲ್ಲದ ಅಪಾಯನ ನೀನೇ ತಂದ್ಕೋತಾ ಇದೀಯ. ಆ ಪೊಲೀಸ್ ವಾಪಸ್ ಕಳಿಸ್ಬಿಡ. ನನಗೆ ನಿನ್ನಷ್ಟು ಧೈರ್ಯ ಇಲ್ಲ ಕಣೋ. ಹಾರ್ಟ್ ಬಹಳ ವೀಕು, ಪಕ 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 ಅಂತ ಹೊಡ್ಕೊಳ್ತಾ ಇದೆ. ಹೊರಗಡೆ ಹೋದ್ರೆ ಚಂಡಿ ಕಾಟ, ಒಳಗಡೆ ಇದ್ರೆ ಚಂದ್ರು ಕಾಟ. ಆ ಸಿ ಐ ಡಿ ಚಂದ್ರು ನಮ್ಮನ್ನ ಒಳ್ಳೆ ಸೌತಿ ಮಕ್ಕಳ ನೋಡ್ದ ನೋಡ್ತಾನ ಕಣೋ. ದಿವಾಕರ, ಮನೆ ಹತ್ರ ಪೊಲೀಸ್ ಇದೆ, ನೀನೇ ಬಂದ್ಬಿಡು, ಯಾವ್ದಕ್ಕೂ ಸೇಫ್ಟಿ. ನಾನು ನಿನ್ ಹಾಗೆ ಮುಟ್ಟಾಳ ಅಲ್ಲ, ನಾನು ಬರಲ್ಲ. ಬರ್ದಿದ್ರೆ ಹಾಳಾಗ ಹೋಗ್. ನನಗ್ ಗೊತ್ತು ನನ್ನ ಜೀವದ ಬೆಲೆ. ಅತ್ತ
ಹೋದ್ರೆ ಪುಲಿ ಕಾಟ, ಇತ್ತ ದರಿ ಕಾಟ. ನಾನು ಎತ್ತ ಹೋಗಲು. ಮಿಸ್ಟರ್ ರಾವ್. ಯಾರು? ಬಾಗಿಲು ತೆಗೀರಿ. ಯಾರಿ? ಇನ್ಸ್ಪೆಕ್ಟರ್ ಚಂದ್ರು. ಅಯ್ಯೋ, ಇವನ್ ಬೇರೆ ಬಂದಲ್ಲಪ್ಪ. ಹೋದ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿಲಿ ಅಂತ ಇವನ್ ಕಾಟ ಬೇರೆ. ಭಟ್ಟ ಭಟ್ಟ ಕೂಗುದ್ರಾಜ್ ಮನ್ರೆ ಕೂಗ್ಲಿಲ್ಲ, ಶಂಖ ಹೊಡ್ಕಂಡೆ. ಹೋಗ್ ಬಾಗಿಲು ತೆಗಿ. ಹಲೋ ಮಿಸ್ಟರ್ ರಾವ್. ಹಲೋ. ಅಲ್ರಿ, ಮನೆಗ್ ಬಂದವ್ರನ್ನ ಕೂತ್ಕೊಳ್ಳಿ ಅಂತ ಹೇಳೋ ಅಭ್ಯಾಸ ಇಲ್ವಾ ನಿಮ್ಗೆ? ಕೂತ್ರೆ 24 ಪ್ರಶ್ನೆ ಕೇಳ್ತೀರಾ, ನಿಂತಿದ್ದೀರ 3 ಪ್ರಶ್ನೆ ಕೇಳಿ ಉತ್ತರ ಹೇಳ್ತೀನಿ, ಹೊರಟೋಗಿ, ನನ್ನ ತಲೆ ಕೆಡಿಸ್ಬೇಡಿ. ಓಕೆ ಓಕೆ ಮಿಸ್ಟರ್ ರಾವ್. ನಿಮಗೆ ಪೊಲೀಸ್ ಪ್ರೊಟೆಕ್ಷನ್ ಯಾಕೆ ಬೇಕು? ಏನ್ ಸರ್ ಹೀಗೆ ಕೇಳ್ತೀರಾ? ಮೊನ್ನೆ ನನ್ನ ಸ್ನೇಹಿತರೊಬ್ರು ಕೊಲೆಯಾಗಿ ಹೋದ್ರು, ನಾಳೆ ನಮ್ಮ ಸ್ಥಿತಿ, ಅದಕ್ಕೆ ಪ್ರಕಾಶ್ ನಾರ್ ಯಾಕೆ ಕೇಳಿದೆ? ಅಲ್ರಿ, ಎತ್ತಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಯಾರೋ ಕೊಲೆ ಆದ್ರೆ ನೀವ್ ಯಾಕೆ ಪ್ರೊಟೆಕ್ಷನ್ ಕೇಳ್ತಾ ಇದ್ದೀರಾ? ಅಲ್ಲ ಶಿವ, ಒಂದು ಹುಡುಗಿ ವಯಸ್ಸಿಗೆ ಬಂದಿದೆ ಅಂದ ತಕ್ಷಣ 16 ಜನ ಹುಡುಗರು ಅವಳ ಮೇಲೆ ಕಣ್ಣು ಹಾಕ್ತಾರೆ. ಹಾಗೆ ನಾವೇನೋ 4 ಸಂಪಾದನೆ ಮಾಡಿ ದೊಡ್ಡ ಮನುಷ್ಯ ಅಂತ ಅನ್ಸ್ಕೊಂಡಿದ್ದೀವಿ ಅಂದ ತಕ್ಷಣ ಕಳ್ಳ್ರ ಕಣ್ಣ ಮೇಲೆ ಬೀಳುತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನನ್ನ ಪಾಯಿಂಟ್ ಅದಲ್ಲ ಮಿಸ್ಟರ್ ರಾವ್. ನಿಮ್ಮಿಬ್ಬ ಫ್ರೆಂಡ್ಸ್ ಕೊಲೆಯಾಗಿದ್ದಾರೆ. ಹೌದು. ಅವರನ್ನ ಕೊಲೆ ಮಾಡಿದ ಕೊಲೆಗಾರ ನಿಮ್ಮನ್ನು ಕೊಲೆ ಮಾಡಬಹುದು ಅನ್ನೋ ಅನುಮಾನ ನಿಮ್ಗೇನಾದ್ರೂ ಇದೆಯಾ? ಹಾಗೇನಾದ್ರೂ ಅವನು ಹೆದರಿಸಿ ಬೆದರಿಸಿ ನಿಮ್ಗೇನಾದ್ರೂ ಫೋನ್ ಮಾಡಿದ್ನ? ಹಾಗಿದ್ರೆ ಊರ್ನಲ್ಲಿರೋ ಶ್ರೀಮಂತರೆಲ್ಲ ನಿಮ್ ಹಾಗೆ ಸುಮ್ ಸುಮ್ನೆ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರೆ ಅದಕ್ಕೋಸ್ಕರ ನಮ್ ಡಿಪಾರ್ಟ್ಮೆಂಟ್ ಇದೆಯಾ? ಅಯ್ಯಯ್ಯ, ಪುರುಷಕ್ಕೆಲ್ಲ ಪ್ರೊಟೆಕ್ಷನ್ ಕೊಡ್ತೀರಿ, ನಾವು ಕೊಡೋದಿಲ್ಲ. ಓಕೆ ಓಕೆ, ನಿಮ್ಗೆ ಎಷ್ಟು ದಿವಸ ಬೇಕ್ರಿ ಪೊಲೀಸ್ ಪ್ರೊಟೆಕ್ಷನ್? ನೀವು ಆ ಕೊಲೆಗಾರನ ಹಿಡಿಯೋವರೆಗೂ, ನನ್ನ ಪ್ರಾಣ ಇರೋವರೆಗೂ, ನೀವು ಇಂಥ ಪ್ರಶ್ನೆಗಳನ್ನ ಕೇಳೋದನ್ನ ನಿಲ್ಸೋವರೆಗೂ. ಮಿಸ್ಟರ್ ರಾವ್. ಮಿಸ್ಟರ್ ಚಂದ್ರು, 3 ಪ್ರಶ್ನೆ ಕೇಳಿದ್ರಿ, ಉತ್ತರ ಹೇಳಿದ್ದೀನಿ. ಮಿಕ್ಕಿದ್ ಬೇಕು ಅಂದ್ರೆ ನಮ್ ಲಾಯರ್ ಹತ್ರ ಹೋಗಿ ಅವ್ರು ಉತ್ತರ ಕೊಡ್ತಾರೆ. ಅವ್ರಿಗೂ ಕೊಟ್ಟಿದ್ದೀನಿ ದುಡ್ಡು. ನಿಮ್ ದುಡ್ಡು ನಿಮ್ ಪ್ರಾಣ ಉಳಿಸೋದಿಲ್ರಿ, ನಾವ್ ಯಾಕ್ರಿ ಇಷ್ಟೆಲ್ಲ ಒದ್ದಾಡ್ತಿರೋದು? ಸಂಬಳಕ್ಕೋಸ್ಕರ? ಶಟ್ ಅಪ್. ನಿಮ್ಮ ಸೇಫ್ಟಿ ಪಬ್ಲಿಕ್ ಸೇಫ್ಟಿಗೋಸ್ಕರ. ಓಕೆ, ಯಾವ್ದಕ್ಕೂ ಹುಷಾರಾಗಿರಿ. ಅದನ್ನ ನಿಮ್ ಪೊಲೀಸ್ನವ್ರಿಗೆ ಹೇಳಿ ನನ್ನ ಹುಷಾರ ನೋಡ್ಕೊಳ್ಳಿ ಅಂತ. ಎಂತೆಂತ ದೊಡ್ಡ ದೊಡ್ಡವರು ನನ್ನ ಜೇಬ್ನಲ್ಲಿದ್ದಾರೆ, ಈ ಪಿಳ್ಳೆ ನನ್ನ ಜೇಬಿ ಬೀಳೋದಿಲ್ಲ ಅಂತಾನಲ್ಲ. ಆಯ್ತ್, ಇವನ ಬಾಲನ ಕಚ್ಚಾ ಕನಿಸ್ಬಿಡ. ಬೇರೆ ಅದೇ ಐಶ್ವರ್ಯ ಮನೇಲಿ ನೋಡಿ, ಹುಷಾರಾಗಿ ನೋಡ್ಕೊಳ್ಳಿ. ಯಾರ ಮೇಲಾದ್ರೂ ಅನುಮಾನ ಬಂದ್ರೆ ತಕ್ಷಣ ನನಗೆ ಫೋನ್ ಮಾಡಿ. ಸರಿ ಸರ್. ಲೇ ಭಟ್ಟ, ಲೇ ಭಟ್ಟ. ಯಜಮಾನ್ರೆ, ಎಲ್ ಸಾಯ್ತೀಯ? ಹಿತ್ಲ ಕಡೆ ಕೆಲ್ಸ ಇತ್ತು. ಯಾವಾಗ್ಲೂ ನಿನ್ಗೆ ಅದೇ ಕೆಲ್ಸ. ಆ ಪೊಲೀಸ್ನವರು ನನ್ನನ್ನು ಹುಷಾರಾಗಿ ನೋಡ್ಕೊಳಕ್ ಬಂದಿದ್ದಾರೆ. ಅವ್ರನ್ನ ನೀನು ಹುಷಾರಾಗಿ ನೋಡ್ಕೋ, ಬಿಸಿಲಲ್ಲಿ ಸಾಯ್ತಾ ಇದ್ದಾರೆ. ಅವ್ರಿಗೊಂದಿಷ್ಟು ವಡೆ ಪಾಯಸ ಮಾಡಿ ಊಟಕ್ಕೆ ಬಡಿಸು, ಚೆನ್ನಾಗಿ ತಿನ್ಲಿ. ಹಾಕ್ತೀನಿ ಸ್ವಾಮಿ. ನಡಿ.